ಆತ್ಮೀಯರೇ, ಎಲ್ಲರಿಗೂ ಜೈ ಭೀಮ್ ನಮನಗಳು. ನಾನು ಹಿಪ್ಪರ್ಗಿ ಸಿದ್ದರಾಮ, ಧಾರವಾಡದಿಂದ, ರಂಗಕರ್ಮಿ ಮತ್ತು ಲೇಖಕ. ಡಾಕ್ಟರ್ ಅರುಣ್ ಜೋಳದ ಕೂಡ್ಲಿಗೆ ಅವರು ಯೂಟ್ಯೂಬ್ ಚಾನೆಲ್ನಲ್ಲಿ ಡಾಕ್ಟರ್ ಅಂಬೇಡ್ಕರ್ ಓದು ಅಭಿಯಾನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಅದರ ಭಾಗವಾಗಿ ನಾನಿಂದು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮತ್ತು ಕುವೆಂಪು ಭಾಷಾಭಾರತಿ ಪ್ರಾಧಿಕಾರ ಇವರು ಪ್ರಕಟಿಸಿರುವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರಹಗಳು ಮತ್ತು ಭಾಷಣಗಳು ಈ ಮಾಲಿಕೆಯ ಸಂಪುಟ 12, ಅದರಲ್ಲಿಯ ಭಾಗ 2ರಲ್ಲಿ ಬರುವ ಆಶಾಭಂಗ ಎಂಬ ಬಾಬಾ ಸಾಹೇಬರ ಲೇಖನವನ್ನು ಓದೋದಕ್ಕೆ ಭಾಳ ಖುಷಿಯಾಗ್ತದೆ. ಈ ಲೇಖನಗಳು ಅಂದರೆ ಈ ಸಂಪುಟಗಳನ್ನು ಸಂಪಾದನೆ ಮಾಡಿರುವ ಸಂಪಾದಕರ ಮಾತಿನಲ್ಲಿ ಹೇಳುವುದಾದರೆ, ಈ ಆಶಾಭಂಗ ಎಂಬ ಲೇಖನ ಬಾಬಾ ಸಾಹೇಬರು ಬರೆದಂಥ ಪ್ರಜಾಪ್ರಭುತ್ವದ ಮೇಲಿನ ಪ್ರಬಂಧಗಳು ಎಂಬ ಹಸ್ತಪ್ರತಿಗಳಲ್ಲಿಂದ ಇದನ್ನು ಆಯ್ದುಕೊಳ್ಳಲಾಗಿದೆ ಎಂದು ತಿಳಿಸಿದ್ದಾರೆ. ಅದರಲ್ಲಿಯ ಈ ಆಶಾಭಂಗ ಲೇಖನವನ್ನು ನಾನು ಈಗ ನಿಮ್ಮ ಮುಂದೆ ಓದುತ್ತಿದ್ದೇನೆ. ಅಸ್ಪೃಶ್ಯರು ಅತಿ ಬಸವಳದ, ಹೆಚ್ಚು ಜುಗುಪ್ಸೆಗೊಂಡ ಮತ್ತು ಅತಿ ಸಂಕಟಕ್ಕೆ ಈಡಾದ ಜನಾಂಗವೆಂಬುದಕ್ಕೆ ಇತಿಹಾಸವೇ ಸಾಕ್ಷಿಯಾಗಿದೆ. ಅವರು ತ್ಯಾಗ ಬಲಿದಾನ ಮಾಡಿದ ಜನ. ಸೆಲ್ಲಿ ಮಾತಿನಲ್ಲಿ ಹೇಳುವುದಾದರೆ, ಅವರದು ಸ್ವರ್ಗವೇರುವ ಬಳಲಿಕೆಯ ಬೆಳಚು ಮತ್ತು ಭೂಮಿಯ ಕಡೆಗೆ ದೃಷ್ಟಿ, ಜೊತೆಗಾರರಿಲ್ಲದ ಸುತ್ತಾಟ, ಭಿನ್ನ ಹುಟ್ಟಿರುವ ತಾರೆಗಳ ನಡುವೆ. ಸರಳವಾದ ಶಬ್ದಗಳಲ್ಲಿ ಹೇಳುವುದಾದರೆ, ಆಶಾಭಂಗದ ಭಾವನೆ ಅಸ್ಪೃಶ್ಯರನ್ನು ದಟ್ಟವಾಗಿ ಮತ್ತು ಪೂರ್ಣವಾಗಿ ಮುಸುಕಿದೆ. ಮ್ಯಾಥ್ಯೂ ಆರ್ನಾಲ್ಡ್ ಹೇಳುವಂತೆ, ಜೀವನವು ಸಹಜವಾಗಿ ತನ್ನ ಅಂತಃಸತ್ವವನ್ನು ಬೆಳಗಿಸಿಕೊಳ್ಳುವ ಪ್ರಯತ್ನದಲ್ಲಿ ತೊಡಗಿರುತ್ತದೆ. ಇದರ ಅರ್ಥ ಯಥೇಚ್ಛವಾಗಿ ಶುದ್ಧವಾದ ಗಾಳಿ ಮತ್ತು ಬೆಳಕನ್ನು ಹೊಂದುವುದು, ಯಾವುದರ ಅನಿಷ್ಟ ಪ್ರಭಾವಕ್ಕೂ ಒಳಗಾಗದಿರುವುದು, ತನ್ನ ಅಸ್ತಿತ್ವವನ್ನು ಸ್ವತಂತ್ರವಾಗಿ ಮತ್ತು ಸಂಪೂರ್ಣವಾಗಿ ಅಭಿವೃದ್ಧಿ ಪಡಿಸಿಕೊಳ್ಳುವತ್ತ ಪ್ರಯತ್ನಿಸುವುದು. ಹೀಗೆ ಅಂತಹ ಸತ್ವವನ್ನು ಅರಳಿಸಿಕೊಳ್ಳಲು ಸಾಧ್ಯವಾಗದ ಸ್ಥಿತಿಗತಿಯೇ ಆಶಾಭಂಗಕ್ಕೆ ಮತ್ತೊಂದು ಹೆಸರು. ಶ್ರೇಷ್ಠವಾದುದನ್ನು ಸಾಧಿಸುವ ಪ್ರಯತ್ನದಲ್ಲಿ ನಿಷ್ಫಲಗೊಳ್ಳುವುದು, ಸ್ವಾಭಾವಿಕ ಶಕ್ತಿ ಸಾಮರ್ಥ್ಯಗಳು ಕಮರುವುದು, ವ್ಯಕ್ತಿತ್ವದ ವಿಕಸನ ಕುಂಠಿತಗೊಳ್ಳುವುದು. ಅಸಂಖ್ಯ ಜನರು ತಮ್ಮ ಜೀವನ ಯಾತ್ರೆಯಲ್ಲಿ ಆಶಾಭಂಗದಿಂದ ಸಂಕಟಪಟ್ಟಿದ್ದಾರೆ. ಆದರೆ ಅವರು ಸುಸಮಯ ಸುಸಂದರ್ಭ ಒದಗಿದಾಗ ಕೂಡಲೇ ಉಪದ್ರವಗಳಿಂದ ತಪ್ಪಿಸಿಕೊಂಡು ಹೊಸ ಕಂಪನಿಗಳಿಂದ ಚೇತರಿಸಿಕೊಂಡು ಜೀವನದಲ್ಲಿ ಗೌರವ ಖ್ಯಾತಿ ಮರಳಿ ಗಳಿಸಿದ್ದಾರೆ. ಅಸ್ಪೃಶ್ಯರ ವಿಷಯವು ಇಂಥವರಿಗಿಂತ ಭಿನ್ನವಾಗಿದೆ. ಇವರ ಆಶಾಭಂಗವು ತಾತ್ಕಾಲಿಕವಾಗಿರದೆ ಎಂದೆಂದಿಗೂ ಆಶಾಭಂಗವಾಗಿಯೇ ಮುಂದುವರಿದಿದೆ. ಅದು ದೇಶ ಅಥವಾ ಕಾಲದಿಂದ ವಿಮೋಚನೆಗೊಂಡಿಲ್ಲ. ಈ ವಿಷಯಕ್ಕೆ ಸಂಬಂಧಿಸಿದಂತೆ ಅಸ್ಪೃಶ್ಯರ ಕಥೆಯು ಯಹೂದಿಗಳಿಗಿಂತ ವಿಚಿತ್ರವಾದ ವೈಪರೀತ್ಯಗಳಿಂದ ಕೂಡಿದೆ. ಈಜಿಪ್ಟ್ನಲ್ಲಿಯ ಯಹೂದಿಗಳ ಬಂಧನವು ಅವರ ಮೊದಲನೇ ಆಪತ್ತು ಆಗಿತ್ತು. ಬೈಬಲಿನಲ್ಲಿ ಹೇಳಿರುವಂತೆ, ಅಂತಿಮವಾಗಿ ಫೆರೋ ಅರಸನು ದುರ್ಬಲನಾಗಿ ಸೋತನು. ಆದರೆ ಯಹೂದಿಗಳು ಈಜಿಪ್ತದ ಅರಸನ ಬಂಧನದಿಂದ ತಪ್ಪಿಸಿಕೊಂಡು ಹಾಲು ಜೇನಿನ ಹೊಳೆ ಹರಿಯುತ್ತಿದ್ದ ಫಲವತ್ತಾದ ಪ್ರದೇಶ ಕ್ಯಾನನ್ನದಲ್ಲಿ ನೆಲೆಸಿದರು. ಯಹೂದಿಗಳಿಗೆ ಬ್ಯಾಬಿಲೋನಿಯಾ ಅರಸನಿಂದ ಎರಡನೇ ಆಪತ್ತು ಸಂಭವಿಸಿ ತಮ್ಮ ಸ್ವಾತಂತ್ರ್ಯ ಕಳೆದುಕೊಂಡರು. ಇಲ್ಲಿ ಕೆಲವು ಪುಟಗಳು ಲಭ್ಯವಿಲ್ಲ ಎಂದು ಸಂಪಾದಕರು ಉಲ್ಲೇಖಿಸಿದ್ದಾರೆ. ಅಸ್ಪೃಶ್ಯರು ಇಷ್ಟೊಂದು ಆಶಾಭಂಗಕ್ಕೆ ಹೇಗೆ ಒಳಗಾದರು ಎಂಬುದನ್ನು ನಮಗೆ ಈಗ ವಿವರಿಸಲು ಸಾಧ್ಯ. ಅವರ ದೇಹ ಮನಸ್ಸುಗಳ ಬೆಳವಣಿಗೆಗೆ ಸೂಕ್ತವಾದ ಸ್ಥಿತಿಗತಿಗಳಿರಲಿಲ್ಲ. ಅವರ ಜಡವಾದ, ಮಲಿನವಾದ ಮತ್ತು ನಿಸ್ಸತ್ವವಾದ ಗತಕಾಲವು ಭವಿಷ್ಯದ ಬೆಳವಣಿಗೆಗೆ ಪೋಷಕವಾದ ಆಶಾಕಿರಣವನ್ನು ಹೇಗೆ ತಾನೇ ಒದಗಿಸಬಲ್ಲದು? ಇದರಲ್ಲಿ ಅವರ ತಪ್ಪು ಏನೂ ಇಲ್ಲ. ಅವರ ಅದೃಷ್ಟದ ಆಶಾಭಂಗಕ್ಕೆ ಕಾರಣ ಹಿಂದೂ ಸಾಮಾಜಿಕ ವ್ಯವಸ್ಥೆಯಿಂದ ರೂಪುಗೊಂಡ ಅಹಿತಕರವಾದ ಸಾಮಾಜಿಕ ಪರಿಸರ. ಇದುವೇ ಅವರ ಪ್ರಗತಿಗೆ ಸಂಪೂರ್ಣವಾಗಿ ಮಾರಕವಾಗಿತ್ತು. ಅವರ ಪಾಡು ಸಂಪೂರ್ಣವಾಗಿ ಅಸಹನೀಯವಾಗಿತ್ತು. ಕಾರ್ಲೈಲ್ ಹೀಗೆ ಹೇಳಿದ್ದಾನೆ, ಹಿಂದೂ ಸಾಮಾಜಿಕ ವ್ಯವಸ್ಥೆಯನ್ನು ಬುಡಮೇಲು ಮಾಡಲು ಕೆಲವರು ಕ್ರಾಂತಿಗಳ ಬಗ್ಗೆ ಮತ್ತು ಕೆಲವರು ರಕ್ತಪಾತದಿಂದೊಡಗೂಡಿದ ಕ್ರಾಂತಿಗಳ ಬಗ್ಗೆ ಯೋಚಿಸುತ್ತಾರೆ. ಕ್ಯಾಬ್ಲಿ ವಿಲಿಯಮ್ಸ್ ಒಮ್ಮೆ ಹೇಳಿದುದನ್ನು ಮತ್ತೆ ಮತ್ತೆ ಎಲ್ಲರೂ ಹೇಳುತ್ತಾರೆ. ಉದ್ಧರಣೆಯನ್ನು ಬರೆಯಲಾಗಿಲ್ಲ ಎಂದು ಸಂಪಾದಕರು ಉಲ್ಲೇಖಿಸಿದ್ದಾರೆ.
ಅವರು ಅನುಭವಿಸಿದ ಆಶಾಭಂಗದ ಮಟ್ಟ ಇಷ್ಟೊಂದಿದೆ. ದೇವರ ಅನುಗ್ರಹವನ್ನು ಎಮರ್ಸನ್ನ ಮಾತಿನಲ್ಲಿ ದೇಹ ಮತ್ತು ಮನಸ್ಸುಗಳ ಆಧಿಕ್ಯದ ಸ್ಥಿತಿ ಎಂದು ಅರ್ಥೈಸಬಹುದು. ಎಮರ್ಸನ್ ಹೇಳುವಂತೆ ಯಶಸ್ಸು ಸ್ವಭಾವಜನ್ಯವಾದುದು, ಇದು ದೇಹ ಮತ್ತು ಮನಸ್ಸುಗಳ ಆಧಿಕ್ಯವು ದುಡಿಮೆಯ ಶಕ್ತಿ ಸಾಮರ್ಥ್ಯ ಮತ್ತು ದೇಹೋತ್ಸಾಹಗಳ ಮೇಲೆ ಆಧರಿಸಿರುತ್ತದೆ. ಯಶಸ್ಸು ಮತ್ತು ಶಕ್ತಿ ಸಾಮರ್ಥ್ಯ ಮತ್ತು ದೇಹೋತ್ಸಾಹಗಳ ಮೇಲೆ ಆಧರಿಸಿರುತ್ತದೆ. ಯಶಸ್ಸು ಮತ್ತು ಕೆಲವೊಂದು ಸ್ವಲ್ಪ ಮಟ್ಟಿನ ಆಧಿಕ್ಯದ ಸ್ಥಿತಿ ಮತ್ತು ಧನಾತ್ಮಕ ಶಕ್ತಿ ಇವೆರಡೂ ಯಾವಾಗಲೂ ತಪ್ಪದೆ ಜೊತೆಗೂಡಿ ಸಾಗುತ್ತವೆ. ಒಂದು ಅಂಶಿನ ಶಕ್ತಿ ಮತ್ತು ಒಂದು ಅಂಶಿನ ಭಾರ ಎರಡೂ ಕೂಡಿಯೇ ಸಮಸಮನಾಗಿರುತ್ತದೆ. ಯಹೂದಿಗಳು ತಮ್ಮ ಮೊದಲನೆಯ ದಾಸತ್ವದ ನಂತರ ಏಳಿಗೆ ಹೊಂದಲು ಅವರ ದೇಹ ಮತ್ತು ಮನಸ್ಸುಗಳ ಆಧಿಕ್ಯವೇ ಪ್ರಮುಖ ಕಾರಣವೆಂದು ಹೇಳಬಹುದು. ದೇಹ ಮತ್ತು ಮನಸ್ಸುಗಳ ಆಧಿಕ್ಯದ ಸ್ಥಿತಿಗತಿಯು ಎರಡು ಮೂಲಗಳಿಂದ ಉದ್ಭವವಾಗಬಹುದು. ಮೊದಲನೆಯದಾಗಿ ದೇವರನ್ನು ನಂಬುವುದರಿಂದ ನೆಚ್ಚುವುದರಿಂದ ಅದು ಸಾಧ್ಯವಾಗಬಹುದು. ನಂಬಿ ಕರೆದಡೆ ಓ ಎನ್ನನೇ ಶಿವನು ಎಂದು ಶರಣರು ಹೇಳಿಲ್ಲವೇ? ಏನೂ ಇಲ್ಲದಾಗ ಕೊನೆಯ ಪಕ್ಷ ದೇವರ ಕರುಣೆಯಾದರೂ ಇದ್ದರೆ ನಮಗೆ ಧೈರ್ಯ ನೀಡಲು ಸಾಧ್ಯ. ಸಂಕಟ ಕಾಲದಲ್ಲಿ ದೇವರಲ್ಲಿದ್ದ ನಂಬಿಕೆಯೇ ನಮ್ಮನ್ನು ರಕ್ಷಿಸುತ್ತದೆ. ಇಂತಹ ಮಾನಸಿಕ ಶಕ್ತಿಯು ದೇಹ ಮತ್ತು ಮನಸ್ಸಿನ ಆಧಿಕ್ಯದ ಸ್ಥಿತಿಗತಿಯು ನಮ್ಮನ್ನು ರಕ್ಷಿಸಿ ನಮ್ಮ ಯಶಸ್ಸಿಗೆ ಮೂಲ ಕಾರಣವಾಗಬಹುದು. ಆದ್ದರಿಂದ ದೇವರ ಕೃಪಾಶೀರ್ವಾದದ ಬಲ ಇದ್ದುದರಿಂದಲೇ ಯಹೂದಿಗಳು ಯಶಸ್ವಿಯಾದರು ಎಂದು ಸರಿಯಾಗಿ ಅರ್ಥೈಸಿ ಹೇಳಿದ್ದರಲ್ಲಿ ಯಾವ ತಪ್ಪೂ ಇಲ್ಲ. ದೇಹ ಮತ್ತು ಮನಸ್ಸಿನ ಆಧಿಕ್ಯದ ಸ್ಥಿತಿಯು ಕೂಡ ಸಾಮಾಜಿಕ ಪರಿಸರದ ಪರಿಣಾಮವೇ ಆಗಿರುತ್ತದೆ. ಆದರೆ ಪ್ರಸನ್ನವಾದ ಅನುಕೂಲಕರವಾದ ಪರಿಸರವಿದ್ದರೆ ಮಾತ್ರ ಇಂತಹ ಪರಿಣಾಮ ಉಂಟಾಗಲು ಸಾಧ್ಯ ಎಂದ. ಎಂಥ ಪರಿಸರವೂ ದೇಹ ಮತ್ತು ಮನಸ್ಸುಗಳ ಆಧಿಕ್ಯಕ್ಕೆ ಅಂದರೆ ಏಳಿಗೆಗೆ ಸಹಾಯ ಮಾಡಬಲ್ಲುದು? ಪ್ರಸನ್ನವಾದ ಸಾಮಾಜಿಕ ಪರಿಸರ ಏನನ್ನು ಒಳಗೊಳ್ಳುತ್ತದೆ? ಇದು ಬಂಧನಗಳಿಂದ ಮುಕ್ತವಾಗಿರುತ್ತದೆ, ಅಡ್ಡಿ ಆತಂಕಗಳಿಂದ ಸುರಕ್ಷಿತವಾಗಿರುತ್ತದೆ. ಹೇಗಾದರೂ ಜೀವಿಸುವುದಕ್ಕೆ ಅಲ್ಲ, ಸುಖ ಸಂತೋಷ ನೆಮ್ಮದಿಯಿಂದ ಬಾಳುವ ಹಕ್ಕುಳ್ಳವನನ್ನಾಗಿ ಮಾಡುವಂಥದು. ಇಂತಹ ಐಷಾರಾಮಿನ ಸುಖಕ್ಕಾಗಿ ಮತ್ತೊಬ್ಬನನ್ನು ಕತ್ತೆಯಂತೆ ದುಡಿಯುವಂತೆ ಒತ್ತಾಯ ಮಾಡುವುದಿಲ್ಲ. ಸಹಜ ಶಕ್ತಿ ಸಾಮರ್ಥ್ಯಗಳ ವಿಕಸನದ ಹಕ್ಕನ್ನು ಯಾರಿಗೂ ದೋಚಲು ಅವಕಾಶ ನೀಡುವುದಿಲ್ಲ. ಮುಂದೋಡುತ್ತಿರುವ ಸ್ಪರ್ಧಾಳುವಿನ ಕಾಲನ್ನು ಯಾರೂ ಜಗ್ಗದಂತೆ ಜಾಗ್ರತೆ ವಹಿಸುತ್ತದೆ. ವ್ಯಕ್ತಿಯ ಸಾಧನೆ ಆಧರಿಸಿ ಪ್ರತಿಫಲ ನೀಡುತ್ತದೆಯೇ ವಿನ ಜಾತಿ ಆಧರಿಸಿ ಅಲ್ಲ. ಎಲ್ಲರೊಂದಿಗೆ ಒಳ್ಳೆಯ ಧನಾತ್ಮಕ ಭಾವನಾತ್ಮಕ ಸಂಬಂಧ ಹೊಂದಿರುವಂಥದು, ಅಂದರೆ ಎಲ್ಲರಿಗೂ ಒಳ್ಳೆಯದನ್ನೇ ಬಯಸುವಂಥದು. ಇಂಥ ಪರಿಸರದ ಸ್ಥಿತಿಗತಿಗಳು ದೇಹ ಮತ್ತು ಮನಸ್ಸುಗಳ ಆಧಿಕ್ಯದ ಸ್ಥಿತಿಗೆ ನೆರವು ನೀಡಬಲ್ಲದು, ಏಳಿಗೆಗೆ ನೀರು ಗೊಬ್ಬರವಾಗಬಲ್ಲದು. ಈ ಲೇಖನದ ಮುಂದಿನ ಸಾಲುಗಳನ್ನು ಅಳಿಸಿ ಹಾಕಿದ್ದರಿಂದ ಓದಲು ಬರದಂತಾಗಿದೆ ಎಂದು ಸಂಪಾದಕರು ಉಲ್ಲೇಖಿಸಿದ್ದಾರೆ. ಈ ಮೇಲಿನ ಭಾಗಗಳು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕೈ ಬರಹದಲ್ಲಿದೆ. ಒಂದೊಂದು ಭಾಗವನ್ನು ಪ್ರತ್ಯೇಕ ಕಾಗದದಲ್ಲಿ ಬರೆಯಲಾಗಿದೆ ಎಂದು ಸಂಪಾದಕರು ಉಲ್ಲೇಖಿಸಿದ್ದಾರೆ. ಈ ಭಾಗವನ್ನು ಓದುವ ಮೂಲಕ ನಾನು ಡಾಕ್ಟರ್ ಅಂಬೇಡ್ಕರ್ ಓದು ಕಾರ್ಯಕ್ರಮದ ಈ ಕಂತಿನ ಈ ಓದನ್ನು ಇಲ್ಲಿಗೆ ಮುಕ್ತಾಯಗೊಳಿಸುತ್ತಿದ್ದೇನೆ. ಜೈ ಭೀಮ್, ಜೈ ಭಾರತ್. ಅವಕಾಶ ನೀಡಿದ ಡಾಕ್ಟರ್ ಅರುಣ್ ಜೋಳದ ಕೂಡ್ಲಿ ಅವರಿಗೆ ಜೈ ಭೀಮ್ ನಮನಗಳು.